ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಒಂದು ಖುಷಿ ವಿಚಾರ ಏನು ಅಂತಂದರೆ ಏಪ್ರಿಲ್ ಮಂತಲ್ಲಿ ನಿಮಗೆ ಯೂಜ್ ನೋಟಿಫಿಕೇಷನ್ನ ಆಗುತ್ತೆ ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಂದ ಅವರು ಈಗಾಗಲೇ ನೋಟಿ ಪ್ರಕಟಣೆ ಮಾಡಿದ್ದಾರೆ ಏನು ಅಂತಂದರೆ ಐದು ಡಿಪಾರ್ಟ್ಮೆಂಟ್ಗಳು ನಮಗೆ ಪ್ರಪೋಸಲ್ ಕಲಿಸಿದಾವೆ ಸೊ ಅದನ್ನು ನೋಟಿಫಿಕೇಷನ್ ಹೊಡ್ಸೋಕ್ಕೆ ಸೊ ಅದನ್ನು ಇವರು ನೋಟಿಫಿಕೇಷನ್ನ ಮಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮಂತಲ್ಲಿ ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲೇನು ಡಿಪಾರ್ಟ್ಮೆಂಟ್ಸ್ ಇದೆ ನೋಡಿ ಕಟ್ಟಡ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸೊ ಈ ಡಿಪಾರ್ಟ್ಮೆಂಟಲ್ಲಿ ವಿವಿಧ ಹುದ್ದೆಗಳಿಗೆ ಖಾಲಿ ಇವೆ ನೆಕ್ಸ್ಟು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ನೆಕ್ಸ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೊ ಈ ಡಿಪಾರ್ಟ್ಮೆಂಟಲ್ಲಿ ಮತ್ತು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈ ಡಿಪಾರ್ಟ್ಮೆಂಟಲ್ಲಿ ಕೂಡ ಒಟ್ಟು ಐದು ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಇವ್ರಿಗೆ ಪ್ರಪೋಸಲ್ ಬಂದಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಸೊ ಇವರು ಏಪ್ರಿಲ್ ಮಂತಲ್ಲಿ ನಿಮಗೆ ನೋಟಿಫಿಕೇಷನ್ನ ಹೊಡಿಸ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ವೇತನ ಎಷ್ಟು ಹೆಚ್ ಕೆ ಅವ್ರಿಗೆ ಎಷ್ಟು ನಾನು ಕೆ ಅವ್ರಿಗೆ ಎಷ್ಟು ಹುದ್ದೆಗಳಿವೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲೇನು ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಡಿಪಾರ್ಟ್ಮೆಂಟಲ್ಲಿ ಕಲ್ಯಾಣ ಅಧಿಕಾರಿ ಕಲ್ಯಾಣ ಅಧಿಕಾರಿ ಸೊ ಈ ಜಾಬ್ ಇದೆ ಇದಕ್ಕೆ ಅವರಿಗೆ ವೇತನ ಬಂದು ಮೂವತ್ತು ಏಳು ಸಾವಿರದ ಒಂಬೈನೂರಿಂದ ಎಪ್ಪತ್ತು ಸಾವಿರ ಎಂಟುನೂರ ಐವತ್ತರವರೆಗೂ ಬರುತ್ತೆ ವಿತ್ ಅಲೋ ವಿತ್ ಅಲೋವೆನ್ಸಸ್ ಕೂಡ ಬರುತ್ತೆ ಇದ್ರ ಜೊತೆಗೆ ಇದರಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳು ಖಾಲಿ ಇವೆ ಇದರ ಪೈಕಿ ಉಳಿಕೆ ಮೂಲವಿಂದ ಒಂಬತ್ತು ಹುದ್ದೆಗಳು ಮತ್ತು ಹೆಚ್ಚಿಗೆ ಅವರಿಗೆ ಮೂರು ಹುದ್ದೆಗಳಿವೆ ನೆಕ್ಸ್ಟು ಕ್ಷೇತ್ರ ನಿರೀಕ್ಷಕರು ಸೊ ಇವರಿಗೆ ಸ್ಯಾಲ್ರಿ ನೋಡೋದಾದರೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಹಿಡಿದು ಅರವತ್ತೆರಡು ಸಾವಿರದ ಆರುನೂರವರೆಗೂ ಇದೆ ಸೊ ವಿತ್ ಅಲೌನ್ಸಸ್ ಕೂಡ ಇದೆ ಎಲ್ಲ ಜಾಬ್ಸ್ಗೂ ವಿತ್ ಅಲೋವೆನ್ಸಸ್ ಇರುತ್ತೆ ಬೇಸಿಕ್ ಪೇ ಅಷ್ಟೇ ಇರುತ್ತೆ ಮತ್ತು ಇನ್ಕ್ಲೂಡಿಂಗ್ ಅಲೌನ್ಸಸ್ ಇರುತ್ತೆ ನೆಕ್ಸ್ಟು ಇದರಲ್ಲಿ ಹತ್ತು ಅರವತ್ತು ಹುದ್ದೆಗಳು ಖಾಲಿ ಇವೆ ಉಳಿಕೆ ಮೂಲರಂದ ನಲವತ್ತೈದು ಹುದ್ದೆಗಳು ಹೆಚ್ಚಿಗೆ ಅವರಿಗೆ ಹದಿನೈದು ಹುದ್ದೆಗಳಿವೆ ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ಸೊ ಇವ್ರಿಗೆ ಸಾಲಿ ನೋಡೋದಾದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಇದೆ ಹನ್ನೆರಡು ಹುದ್ದೆಗಳು ಖಾಲಿ ಇವೆ ಉಳಿಕೆ ಮೂಲರಿಂದ ಎಂಟು ಹುದ್ದೆಗಳು ಎಚ್ ಕೆ ಅವರಿಗೆ ನಾಲ್ಕು ಉದ್ಯೋಗಗಳು ನೆಕ್ಸ್ಟು ಆಪ್ತ ಸಹಾಯಕರು ಇವ್ರಿಗೆ ಸಾಲಿ ನೋಡೋದಾದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಇದೆ ಎರಡು ಪೋಸ್ಟ್ ಇದೆ ಸೊ ಇದರಲ್ಲಿ ಹೆಚ್ ಕೆ ಅವ್ರಿಗಿಲ್ಲ ಉಲ್ಕೆ ಮೂಲರಿಂದ ಅವರು ಮಾತ್ರ ಎರಡು ನೆಕ್ಸ್ಟು ದ್ವಿತೀಯ ದರ್ಜೆ ಎಸ್ ಟಿ ಎ ಎಸ್ ಟಿ ಎ ಪೋಸ್ಟ್ ಬಂದು ಇವರಿಗೆ ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ಸ್ಟಾರ್ಟ್ ಆಗುತ್ತೆ ವಿತ್ ಅಲೋನ್ಸಸ್ಸು ನಲವತ್ತೇಳು ಸಾವಿರವರೆಗೂ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು ನೂರು ಖಾಲಿ ಹುದ್ದೆಗಳಿವೆ ಸೊ ಅದರಲ್ಲಿ ಅರವತ್ನಾಲ್ಕು ಹುಲಿಕೆ ಮೂಲರಿಂದ ನೆಕ್ಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಎಚ್ ಕೆ ಅವರಿಗೆ ಸಾರಿ ಕಲ್ಯಾಣ ಕರ್ನಾಟಕಕ್ಕೆ ಮೂವತ್ತಾರು ಹುದ್ದೆಗಳಿವೆ ನೆಕ್ಸ್ಟು ಇನ್ನು ಯಾವ ಡಿಪಾರ್ಟ್ಮೆಂಟು ಅಂತಂದರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸೊ ಇದರಲ್ಲಿ ಸಹಾಯಕ ವ್ಯವಸ್ಥಾಪಕರು ಈ ಹುದ್ದೆ ಇದೆ ಇದಕ್ಕೆ ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರದ ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ ನಲ್ವತ್ತ್ಮೂರು ಸಾವಿರದ ಇನ್ನೂರವರೆಗೂ ಒಟ್ಟು ಹತ್ತು ಹುದ್ದೆಗಳಿವೆ ಸೊ ಇದರಲ್ಲಿ ಯಾವುದೇ ಬ್ಯಾಕ್ಲ್ಯಾಕ್ ಹುದ್ದೆಗಳು ಇಲ್ಲ ನೆಕ್ಸ್ಟು ಹುಳಿಕೆ ಮೂಲವೊಂದ ಎಂಟು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಎರಡು ಹುದ್ದೆಗಳು ನೆಕ್ಸ್ಟು ಗುಣಮಟ್ಟ ನಿರೀಕ್ಷಕರು ಇವರ ಸ್ಯಾಲ್ರಿ ನಲ್ವ ಹದಿನಾಲ್ಕು ಸಾವಿರದ ಐನೂರು ಹದಿನಾಲ್ಕು ಸಾವಿರದ ಐನೂರ ಐವತ್ತರಿಂದ ಇಪ್ಪತ್ತಾರು ಸಾವಿರದ ಏಳ್ನೂರವರೆಗೂ ಇದೆ ಒಟ್ಟು ಹುದ್ದೆಗಳು ಹುದ್ದೆಗಳು ಇಪ್ಪತ್ತ್ಮೂರಿದೆ ಬ್ಯಾಕ್ಲಾಕ್ ಇದರಲ್ಲಿ ಇನ್ಕ್ಲೂಡ್ ಒಂದಿದೆ ನೆಕ್ಸ್ಟ್ ಉಳಿಕೆ ಮೂಲರೊಂದ ಹದಿನೆಂಟು ವೇಕೆನ್ಸಿಸ್ ಇದೆ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಅವರಿಗೆ ಒಂದು ಹುದ್ದೆ ಇದೆ ಕಲ್ಯಾಣ ಕರ್ನಾಟಕದವರಿಗೆ ಬ್ಯಾಕ್ಲಾಕು ಮೂರು ಹುದ್ದೆಗಳಿವೆ ನೆಕ್ಸ್ಟು ಹಿರಿಯ ಸಹಾಯಕರು ಅವನ ಹದಿನಾಲ್ಕು ಸಾವಿರದ ಐನೂರ ಐವತ್ತು ಸ್ಯಾಲ್ರಿ ಸ್ಟಾರ್ಟ್ ವಿತ್ ಅಲೋಯನ್ಸಸ್ಸು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರವರೆಗೂ ಇದೆ ಇದರಲ್ಲಿ ಮೂವತ್ತ್ಮೂರು ವೇಕೆನ್ಸಿಸ್ ಇದೆ ಎರಡು ಬ್ಯಾಕ್ಲಾಗ್ ಇನ್ಕ್ಲೂಡಿಂಗ್ ಎರಡು ಬ್ಯಾಕ್ಲಾಗ್ ಕೂಡ ಸೇರಿ ನೆಕ್ಸ್ಟ್ ಹುಲಿಕೆ ಮೂಲರಿಂದ ಇಪ್ಪತ್ತಾರು ವೇಕೆನ್ಸಿಸ್ ಇದ್ದರೆ ಕಲ್ಯಾಣ ಕರ್ನಾಟಕಕ್ಕೆ ಐದು ವೇಕೆನ್ಸಿಸ್ ಇದೆ ನೆಕ್ಸ್ಟು ಹಿರಿಯ ಸಹಾಯಕರು ಹದಿನಾಲ್ಕು ಸಾವಿರದ ಐನೂರ ಐವತ್ತರಿಂದ ಸ್ಟಾರ್ಟು ಇಪ್ಪತ್ತಾರು ಸಾವಿರದ ಏಳ್ನೂರವರೆಗೂ ಒಟ್ಟು ಐವತ್ತೇಳು ವೇಕೆನ್ಸಿಸ್ ಇದೆ ಸೊ ಇದರಲ್ಲಿ ಯಾವುದೇ ಬ್ಯಾಕ್ಲಾಗ್ ಇಲ್ಲ ಉಳಿಕೆ ಮೂಲರಿಂದ ನಲವತ್ತೊಂಬತ್ತು ವೇಕೆನ್ಸ್ ಪೋಸ್ಟ್ಸು ನೆಕ್ಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಎಂಟು ಪೋಸ್ಟ್ಸ್ ಇದೆ ನೆಕ್ಸ್ಟು ಕಿರಿಯ ಸಹಾಯಕರು ಇವರಿಗೆ ಹನ್ನೊಂದು ಸಾವಿರದ ಐನೂರರಿಂದ ಇಪ್ಪತ್ತೊಂದು ಸಾವಿರವರೆಗೂ ಬರುತ್ತೆ ಇದರಲ್ಲಿ ಇನ್ನೂರ ಅರವತ್ತ ಮೂರು ವೇಕೆನ್ಸಿಸ್ ಇದೆ ಯಾವುದೇ ರೀತಿ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಇಲ್ಲ ಸೊ ಉಲ್ಕೆ ಮೂಲರಿಂದ ಇನ್ನೂರ ನಲ್ವತ್ನಾಲ್ಕು ವೇಕೆನ್ಸಿಸ್ ಇದ್ದರೆ ಕಲ್ಯಾಣ ಕರ್ನಾಟಕಕ್ಕೆ ಹತ್ತೊಂಬತ್ತು ಹುದ್ದೆಗಳಿವೆ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟು ಅಂತ ನೋಡೋದಾದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಸೊ ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಅವ್ರ ಸ್ಯಾಲ್ರಿ ಎಲ್ಲ ನೀವು ನೋಡ್ಕೊಳ್ಳಿ ನೆಕ್ಸ್ಟು ಸಹಾಯಕ ಇಂಜಿನಿಯರು ಸಹಾಯಕ ಅಂತ ಪಾಲಕ ಗ್ರೂಪ್ ಸಿ ನೆಕ್ಸ್ಟು ಸಹಾಯಕ ಗ್ರೂಪ್ ಸಿ ಕಿರಿಯ ಸಹಾಯಕ ಗ್ರೂಪ್ ಸಿ ಸೊ ಅವ್ರಿಗೆ ಸ್ಯಾಲ್ರಿ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟು ಎಷ್ಟು ಹುದ್ದೆಗಳಿವೆ ಖಾಲಿ ಇವೆ ಉಳ್ಕೆಯಿಂದ ಎಷ್ಟು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದೆ ಸೊ ಅದರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟು ಅಂತಂದರೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಸೊ ಇದರಲ್ಲಿ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಗ್ರೂಪ್ ಬಿ ಹುದ್ದೆ ಸೊ ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರವರೆಗೂ ಬರುತ್ತೆ ವಿತ್ ಅಲೋಯನ್ಸೆಸ್ಸು ಇದರಲ್ಲಿ ಬ್ಯಾಕ್ಲಾಗು ಎರಡು ಹುದ್ದೆಗಳಿವೆ ಉಳಿಕೆ ಮೂಲದಿಂದ ಒಂದು ಕರ್ನಾ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಥರ ಗ್ರೂಪ್ ಬಿ ನಾನ್ ಟೆಕ್ನಿಕಲ್ ಜಾಬ್ ಇದು ಸೊ ಇದು ಇವ್ರಿಗೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಸ್ಟಾರ್ಟು ಒಂಬತ್ತೇಳು ಸಾವಿರದ ನೂರವರೆಗೂ ಇದರಲ್ಲಿ ಬ್ಯಾಕ್ಲಾಗ್ ಒಂದು ಹುದ್ದೆ ಇದೆ ಸೊ ಅದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ನೆಕ್ಸ್ಟು ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ ಸೊ ಇವ್ರಿಗೆ ಸ್ಯಾಲ್ರಿ ನೋಡೋದಾದರೆ ವೇತನ ನೋಡೋದಾದರೆ ನಲ್ವತ್ತು ಸಾವಿರದ ಒಂಬೈನೂರ ಒಂಬೈನೂರರಿಂದ ಸ್ಟಾರ್ಟು ಎಪ್ಪತ್ತೆಂಟು ಸಾವಿರದ ಏಳ್ನೂರವರೆಗೂ ಬ್ಯಾಕ್ಲಾಗು ಒಂದು ಹುದ್ದೆ ಇದೆ ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅದು ನೆಕ್ಸ್ಟು ಹಿರಿಯ ಸಹಾಯಕ ತಾಂತ್ರಿಕೇತರ ಗ್ರೂಪ್ ಗ್ರೂಪ್ ಸಿ ಸೊ ಇವ್ರದ್ದೆಲ್ಲ ನೋಡ್ಕೊಳ್ಳಿ ನೀವು ಅದಾದ ನಂತರ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೆಂಗಳೂರು ಸೊ ಸಹಾಯಕ ವ್ಯವಸ್ಥಾಪಕರು ಇವ್ರಿಗೆ ಸ್ಯಾಲ್ರಿ ನಲವತ್ತು ಇಲ್ಲ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತರಿಂದ ಸ್ಟಾರ್ಟ್ ಆಗುತ್ತೆ ಎಂಬತ್ತು ಸಾವಿರದ ನೂರವರೆಗೂ ಒಟ್ಟು ಇಪ್ಪತ್ತ್ಮೂರು ಹುದ್ದೆಗಳಿವೆ ಉಳಿಕೆ ಮೂಲರಿಂದ ಇಪ್ಪತ್ತು ಕಲ್ಯಾಣ ಕರ್ನಾಟಕವೊಂದಕ್ಕೆ ಮೂರು ನೆಕ್ಸ್ಟು ಮೇಲ್ವಿಚಾರಕರು ಮೇಲ್ವಿಚಾರಕರು ಇವರಿಗೆ ಸ್ಯಾಲ್ರಿ ವೇತನ ಎಷ್ಟು ಅಂತಂದರೆ ಮೂವತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದ ನೂರ ಐವತ್ತರಿಂದ ಸ್ಟಾರ್ಟು ಅರುವತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತರವರೆಗೂ ಒಟ್ಟು ಇಪ್ಪತ್ತ್ಮೂರು ಹುದ್ದೆಗಳಿವೆ ಹುಲಿಕೆ ಮೂಲ ವೃಂದ ಇಪ್ಪತ್ತು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಮೂರು ವೇಕೆನ್ಸೀಸು ನೆಕ್ಸ್ಟು ಪದವೀಧರ ಗುಮಸ್ತರು ಇಪ್ಪತ್ತೈದು ಸಾವಿರದ ಇನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ ಸ್ಯಾಲ್ರಿ ಐವತ್ತು ಸಾವಿರದಿಂದ ನೂರ ಐವತ್ತರವರೆಗೂ ಹೋಗುತ್ತೆ ಒಟ್ಟು ಹುದ್ದೆಗಳು ಆರು ಇದರಲ್ಲಿ ಉಳಿಕೆ ಮೂಲರಿಂದ ಐದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಒಂದು ನೆಕ್ಸ್ಟು ಗುಮಾಸ್ತರು ಇವ್ರಿಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರರಿಂದ ನಲವತ್ತ್ಮೂರು ಸಾವಿರದ ನೂರರವರೆಗೂ ಇದೆ ಒಟ್ಟು ಹದಿಮೂರು ವೇಕೆನ್ಸೀಸ್ ಇದೆ ಉಳಿಕೆ ಮೂಲವೃಂದ ನೋಡೋದಾದರೆ ಹನ್ನೆರಡು ಪೋಸ್ಟು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಒಂದು ನೆಕ್ಸ್ಟು ಮಾರಾಟ ಪ್ರತಿನಿಧಿ ಅಥವಾ ಪ್ರೋಗ್ರಾಮರ್ ಇವರು ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರಿಂದ ಸ್ಟಾರ್ಟ್ ಆಗಿ ಐವತ್ತೈದು ಸಾವಿರದ ಮುನ್ನೂರ ಐವತ್ತರವರೆಗೂ ಒಟ್ಟು ಆರು ಹುದ್ದೆಗಳು ಅದು ಕಲ್ಯಾಣ ಕರ್ನಾಟಕಕ್ಕೆ ಇದೆ ಇಲ್ಲೇನು ಸೂಚನೆ ಕೊಟ್ಟಿದ್ದಾರೆ ಅಂತಂದರೆ ಅನುಸೂಚಿಯಲ್ಲಿ ತಿಳಿಸಲಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಸರ್ಕಾರದ ಆದೇಶಗಳಿಗೆ ಒಳಪಟ್ಟಿರುತ್ತದೆ ಈ ಮೇಲ್ಕಂಡ ಸರ್ಕಾರಿ ಇಲಾಖೆ ಸಂಸ್ಥೆಗಳಲ್ಲಿನ ವಿವಿಧ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸುವ ದಿನಾಂಕ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಹುದ್ದೆಗಳ ವರ್ಗೀಕರಣ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುವ ವಿಧಾನ ಮತ್ತು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಇತರೆ ಎಲ್ಲ ಷರತ್ತುಗಳನ್ನೊಳಗೊಂಡಂತೆ ವಿವರವಾದ ಪ್ರಕಟಣೆಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಇನ್ನೂ ಪ್ರಕಟಣೆ ಮಾಡಿಲ್ಲ ಸೊ ಇದು ಅಧಿಕೃತವಾದಂತಹ ಮಾಹಿತಿ ನಿಮಗೆ ಯಾವಾಗ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತಾರೆ ಅನ್ನೋದಾದರೆ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ಪ್ರಕಟಣೆ ಮಾಡ್ತಾರೆ ನೆಕ್ಸ್ಟು ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸಲ್ಲಿಸ್ಬೋದು ಪ್ರಾರಂಭ ಆಗುತ್ತೆ ಅಂತಂದರೆ ಹದಿನೇಳರಿಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಹದಿನೇಳರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಹದಿನೇಳು ಮೇ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ಆಗುತ್ತೆ ನೆಕ್ಸ್ಟು ಈ ಅಂಚೆ ಕಚೇರಿ ಕಚೇರಿಗಳಲ್ಲಿ ನಿಗದಿತ ಶುಲ್ಕವನ್ನು ಪಾವತಿ ಸೊ ಇದಕ್ಕೆ ಫೀಸ್ ಎಷ್ಟಿರುತ್ತೆ ಅದೆಲ್ಲ ಇರುತ್ತಲ್ವ ಸೊ ಅದಕ್ಕೆ ಲಾಸ್ಟ್ ಡೇಟು ಬಂದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಇರುತ್ತೆ ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನೀವು ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಅಭ್ಯರ್ಥಿಗಳಿಗೆ ಈ ಮೇಲಿನ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಯಾವುದೇ ಹಕ್ಕನ್ನು ನೀಡುವುದಿಲ್ಲ ನೇಮಕಾತಿ ಸರ್ಕಾರವು ನಿಗದಿಪಡಿಸಿದ ಅರ್ಹತಾ ಮಾನದಂಡಗಳಿಗೂ ಒಳಪಡಿರುತ್ತದೆ ಸೊ ಇಷ್ಟು ನಿಮಗೆ ಈ ಬಾಕ್ಸ್ನ ಇದನ್ನು ನೋಡ್ಕೊಳ್ಳಿ ಇವಾಗ ಮಾಡ್ತಾರೆ